ಸರ್, ಇವತ್ತು ಪೂಜೆ ಎಲ್ಲ ಮುಗೀತು, ಹೇಗಿತ್ತು, ಹೇಗಾಯಿತು? ಅಂದ್ಕೊಂಡಾಗೆ ಪೂಜೆ ಕಾರ್ಯಕ್ರಮ ತುಂಬ ಚೆನ್ನಾಗಾಯಿತು, ಸಂತೋಷ ಆಯಿತು, ಒಳ್ಳೆ ಪೂಜೆ ಮಾಡಿಕೊಟ್ರು. ಅಂದ್ಕೊಂಡಾಗೆ ನಾವು ಆಸೆ ಪಟ್ಟಂಥ ಒಂದು ಚಿತ್ರರಂಗದ ಒಂದು ಎಲ್ಲರನ್ನೂ ಇಡೀ ಚಿತ್ರೋದ್ಯಮ ಭಾಗವಹಿಸಿದ್ದು ತುಂಬ ಸಂತೋಷ ಆಯಿತು. ಒಂದಷ್ಟು ಸಲಹೆ ಸೂಚನೆಗಳನ್ನು ಕೊನೆಯಲ್ಲಿ ಗಣಪತಿ ಶ್ರೀಗಳು ಕೊಡ್ತಾ ಇದ್ದಾರೆ. ನಡೀತಾ ಇರೋವಂಥ ಒಂದು ಸಮಾಜದಲ್ಲಿ ಏನೇನು ನಡೀತಾ ಇದೆ ಅದರ ಬಗ್ಗೆ ಅವರ ಒಂದು ದೇವ್ರಂತ ನಂಬ್ತೀನಿ ಅವರನ್ನು. ಸೊ ದೇವರ ವಾಕ್ಯ ಅವೆಲ್ಲ. ಸೊ ಒಬ್ಬ ಮನುಷ್ಯನ ಸರಿ ತಪ್ಪುಗಳನ್ನು ಹೇಗೆ ತಿದ್ಕೋಬೇಕು ಅನ್ನೋದನ್ನ ಅವರು ಆಶೀರ್ವಾದ ಮಾಡಿದ್ರು. ಒಂದಷ್ಟು ಅಪಸ್ವರಗಳಿತ್ತು ಸರ್, ತಮಗೂ ಗೊತ್ತಿದೆ, ಅದು ತಮ್ಮ ಗಮನಕ್ಕೂ ಬಂದಿದೆ. ಅವರೆಲ್ಲರಿಗೂ ಕೂಡ ಒಂದು ಕ್ಲಾರಿಫಿಕೇಶನ್ ಸಿಕ್ತು ಅನ್ಸುತ್ತೆ. ನಾನು ಅದ್ರ ಬಗ್ಗೆ ಮಾತಾಡೋಕ್ಕೆ ಹೋಗೋದಿಲ್ಲ. ಈಗ ಏನಾಗುತ್ತೆ, ಸಿ ಭಗವಂತನ ಯಾರು ಕೈ ಮುಗಿಯಲ್ಲ ಹೇಳಿ, ಯಾರು ಪೂಜೆ ಮಾಡಲ್ಲ ದೇವರನ್ನು? ನಾವೆಲ್ಲರೂ ಪೂಜೆ ಮಾಡ್ತೀವಿ. ಪೂಜೆ ಮಾಡೋವಂಥ ವ್ಯಕ್ತಿಗಳಲ್ಲಿ ಒಬ್ಬೊಬ್ಬರು ಒಂದೊಂದು ಮನಸ್ಸು ಇರ್ಬೋದು, ಅದು ತಪ್ಪು ಅಂತ ನಾನು ಹೇಳೋದು ತಪ್ಪಾಗುತ್ತೆ. ನಾನು ಯಾವತ್ತೂ ಯಾವಾಗಲೂ ಎಲ್ಲರನ್ನು ಒಂದೇ ಸಮ ನೋಡೋವಂಥ ವ್ಯಕ್ತಿ. ಒಂದು ವೇಳೆ ಏನಾದರೂ ನನ್ನಿಂದ ತಪ್ಪಾಗಿದೆ ಅಂದರೆ ನಾನೇ ಓಪನಾಗಿ ಕೇಳ್ತೀನಿ, ನಾನೇ ಫೋನ್ ಮಾಡಿ ಕೇಳ್ತೀನಿ, ನನ್ನಿಂದ ಏನು ತಪ್ಪಾಗಿದ್ದರೆ ದಯವಿಟ್ಟು ಹೇಳಿ ನಾನು ತಿದ್ಕೋತೀನಿ ಅಂತ. ಸೊ ನನಗೆ ಆ ಥರ ಒಂದು ತುಂಬ ದೊಡ್ಡ ಮನಸ್ಸು ದೇವ್ರು ಕೊಟ್ಟಿರೋದ್ರಿಂದ ನಾನು ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ಆಗುತ್ತಲ್ವಾ, ಶೂಟಿಂಗು ಎಲ್ಲ ಇರ್ತದೆ. ಎಲ್ಲರೂ ಫೋನ್ ಮಾಡಿದ್ರು ಬೆಳಿಗ್ಗೆ, ಪಾಪ ನನಗೆ ಇರೋರೆಲ್ಲ ಬಂದಿದ್ದಾರೆ ಇಲ್ಲಿ, ಇಲ್ಲ ಶೂಟಿಂಗು ಇದ್ದಾಗ ವಿಕ್ರಾಂಟಲ್ವಾ. ಸೊ ಅವರ ಒಂದು ಯಾವುದೇ ನಿರ್ಮಾಪಕನಿಗೂ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ನಾನು ಯಾವುದಕ್ಕೂ ಯಾರಿಗೂ ಒತ್ತಾಯ ಮಾಡೋಕೆ ಹೋಗಿಲ್ಲ ಅಷ್ಟೇ. ಓಕೆ, ಅಂದರೆ ಇವತ್ತಿನಿಂದ ಇನ್ನೊಂದು ಹೊಸ ಪಾಸಿಟಿವ್ ವೈಬ್ ಇಡೀ ಚಿತ್ರರಂಗಕ್ಕೆ ಸಿಗುತ್ತೆ. ನನಗೆ ನೂರಕ್ಕೆ ನೂರು ಆ ನಂಬಿಕೆ ಇದೆ, ಸಿಗುತ್ತೆ, ಸಿಗಬೇಕು. ಎಲ್ಲರ ಒಂದು ಅಂಡರ್ಸ್ಟ್ಯಾಂಡಿಂಗಲ್ಲಿ ನಾವು ಈ ಒಂದು ಜಾಗನ ಹಿರಿಯರು ಕಟ್ಟಿದಂಥ ಒಂದು ಚಿತ್ರರಂಗ ಇದು, ನನಗೆ ತುಂಬ ಮುಖ್ಯವಾಗಿ ಅದನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಒಬ್ಬ ಸಾಧಾರಣ ನಿರ್ಮಾಪಕ, ನಿರ್ಮಾಪಕನ ಜೊತೆ ನಾನು ಬಂದಿದ್ದೀನಿ. ನಿರ್ಮಾಪಕರ ಥರ ಇದ್ದಿದ್ದರೆ ನನಗೂ ಇವೆಲ್ಲ ಗೊತ್ತಾಗ್ತಾ ಇರಲಿಲ್ಲ. ಒಂದು ಈ ಚಿತ್ರರಂಗನ ಯಾವ ರೀತಿ ಕಟ್ಟಿದ್ರು ಅಂತ ಡಾಕ್ಟರ್ ರಾಜ್ಕುಮಾರ್ ಅವರು, ಅಮ್ಮ ಪಾರ್ವತಮ್ಮ ರಾಜ್ಕುಮಾರ್ ಅವರು ಸಂದರ್ಭ ಬಂದಾಗ ದುರಾಸರಿ ಸಿಕ್ಕಿ ಮಾತಾಡ್ತಾ ಇರ್ತೀವಿ. ಆ ಮಾತಾಡೋದ್ರಲ್ಲಿ ಅವ್ರ ಬರೀ ಚಿತ್ರರಂಗದ ವಿಷಯನೇ ಮಾತಾಡ್ತಾ ಇದ್ದು, ಚಿತ್ರರಂಗ ಯಾವ ರೀತಿ ಕಟ್ಟಿದ್ರು, ಅವ್ರು ಯಾವ ರೀತಿ ಒಂದೊಂದು ಮೂಟೆ ಅಕ್ಕಿನೂ ಕಲೆಕ್ಟ್ ಮಾಡಿ ಕಲಾವಿದರಿಗೆ ಎಲ್ಲರಿಗೂ ಸೇರಿಸಿ ಊಟ ಸಿಕ್ಕರೆ ಸಾಕು ಅನ್ನೋ ಒಂದು ಸಂದರ್ಭದಿಂದ ಕಷ್ಟಪಟ್ಟು ಈ ಮಟ್ಟಕ್ಕೆ ಬೆಳೆಸ್ಕೊಂಬಂದಿದ್ದೀವಿ ಅನ್ನೋ ಒಂದು ಮಾತನ್ನ ನನಗೆ ಈಗಲೂ ಆ ಮನಸ್ಸಲ್ಲಿ ನಾಟಿದೆ. ಅದು ಅವರು ಬೆಳೆಸ್ಕೊಂಬಂದಂಥ ಈ ಒಂದು ಚಿತ್ರರಂಗನ ಅಂದರೆ ನಾವು ಯಾವ ಜನ್ಮದಲ್ಲಿ ಏನು ಪುಣ್ಯ ಮಾಡಿ ನಾವು ಗೊತ್ತಿಲ್ಲ. ಅಣ್ಣವರಾಗ್ಬೋದು, ವಿಷ್ಣು ಸರ್ ಆಗ್ಬೋದು, ಅಮ್ಮ ಪಾರ್ವತಮ್ಮ ರಾಜ್ಕುಮಾರ್ ಅವರಾಗ್ಬೋದು, ಅಂಬರೀಷ್ರವ್ರು ಆಗ್ಬೋದು, ಶಂಕರ್ನಾಗ್ ಅವರು ಆಗ್ಬೋದು, ಈ ಥರ ಹಿರಿಯ ಸುಮಾರು ಹಲವಾರು ಕಲಾವಿದರ ಜೊತೆಯಲ್ಲಿ ನೂರಾಸರಿ ಕೂತು ಮಾತಾಡಿ ಆ ಒಂದು ಅದೃಷ್ಟ ಅಂತೀನೋ ಯೋಗ ಅಂತೀನೋ ಗೊತ್ತಿಲ್ಲ, ಆ ಥರ ಭಾವಿಸ್ತೀನಿ ನಾನು. ಅಟ್ಲೀಸ್ಟ್ ಅವರು ಕಷ್ಟಪಟ್ಟು ಈ ಒಂದು ಚಿತ್ರರಂಗನ ಇಷ್ಟು ದೊಡ್ಡ ಮಟ್ಟಿಗೆ ಬೆಳೆಸಿ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ, ಇಡೀ ರಾಜ್ಯದಲ್ಲ ಇಡೀ ದೇಶದಲ್ಲೇ ನಮ್ಮ ದೇಶದಲ್ಲಿ ಕಲಾವಿದರ ಭವನ ಅಂತ ಈ ಥರ ಯಾರು ಕಟ್ಟಿಲ್ಲ. ಇದನ್ನು ಕಟ್ಟಬೇಕು ಅಂದರೆ ಇವತ್ತು ನಿಮ್ಗೆಲ್ಲರಿಗೂ ಗೊತ್ತಿದೆ, ಬೆಂಗಳೂರು ಸಿಟಿಯಲ್ಲಿ ಒಂದು 30-40 ಸೈಟ್ ತೊಗೊಂಡು ಒಂದು ಮನೆ ಕಟ್ಟಬೇಕು ಅಂದರೆ ಎಷ್ಟು ಕಷ್ಟ ಇದೆ ಅಂತ ನಿಮ್ಮೆಲ್ಲರಿಗೂ ಗೊತ್ತಿರೋಂಥ ವಿಷಯ. ಇವತ್ತು ಅಂದರೆ ಈ ಒಂದು ಭವನನ ಕಟ್ಟಬೇಕು ಅಂದರೆ ಇವತ್ತು ನಾನು ನೆನೆಸ್ಕೋಬೇಕಾಗಿರೋದು ರಾಜ್ಕುಮಾರ್ ಅವ್ರನ್ನ, ಪಾರ್ವತಮ್ಮ ರಾಜ್ಕುಮಾರ್ ಅವ್ರನ್ನ, ವಿಷ್ಣುವರ್ಧನ್ ಅವ್ರನ್ನ, ಅವರೆಲ್ಲರ ಒಂದು ಆಸೆ ನಾನು ಪಡ್ತೀನಿ. ನೆರವೇರಿಸೋದಕ್ಕೆ ಸರಿಯಾಗಿರೋಂಥ ವ್ಯಕ್ತಿ ಬೇಕು, ಅದು ರೆಬಲ್ ಸ್ಟಾರ್ ಅಂಬರೀಷ್ ಅವರು. ಇಡೀ ಚಿತ್ರರಂಗದ ಒಂದು ಮೇರು ನಟ ಅಂತ ಏನು ಹೆಸರು ಮಾಡಿ ನಮಗೆಲ್ಲರಿಗೂ ಶಕ್ತಿ, ನಮ್ಮ ಇಡೀ ಚಿತ್ರರಂಗಕ್ಕೆ ಒಂದು ದೇವ್ರ ಥರ ಇದ್ದರು ರಾಜ್ಕುಮಾರ್ ಅವರು. ಅವರೆಲ್ಲ ನಾವು ಕಳ್ಕೊಂಡಿದ್ದೀವಿ ಇವತ್ತು, ಆದರೆ ಅವರು ಹೇಳಿದಂಥ ಮಾತುಗಳನ್ನು, ಅವ್ರು ಕಟ್ಕೊಟ್ಟಂಥ ಚಿತ್ರರಂಗನ, ಚಿತ್ರೋದ್ಯಮನ ನಾವು ಖಂಡಿತವಾಗ್ಲೂ ಬಿಡಬಾರ್ದು. ನಮ್ಮ ರೆಸ್ಪಾನ್ಸಿಬಿಲಿಟಿ ಅದು, ನಮ್ಮ ಜವಾಬ್ದಾರಿ ಅದು. ಆ ಜವಾಬ್ದಾರಿನ ನಾವು ಎಷ್ಟು ನಮ್ಮ ಮಟ್ಟಕ್ಕೆ ನಮ್ಮ ಕೈಲಾಗುತ್ತೋ ಅದನ್ನು ಮಾಡಿ ಚಿತ್ರರಂಗ ಉಳಿಸ್ಕೋಬೇಕು ಅನ್ನೋದು ನನ್ನ ಆಸೆ. ಅದು ಎಷ್ಟು ಮಟ್ಟಕ್ಕೆ ಸಕ್ಸಸ್ ಆಗ್ತೀನೋ ಗೊತ್ತಿಲ್ಲ. ಈಗ ನಿಮ್ಮೆಲ್ಲರಿಗೂ ಗೊತ್ತಿದ್ದಂಗೆ ನೀವು ಚೇಂಬರಲ್ಲೆಲ್ಲ ನೋಡ್ತಾ ಇರ್ತೀರ, ಸಮಸ್ಯೆಗಳು ಬಂದಾಗ ನಾವು ಚೇಂಬರಲ್ಲಿ 100 ಮೀಟಿಂಗ್ ಮಾಡಿದ್ದೀವಿ. ಸಮಸ್ಯೆಗಳು ಬಂದಾಗ ಯಾವುದೋ ಒಂದು ಸಮಸ್ಯೆ ಇಟ್ಕೊಂಡು ಮಾತಾಡ್ತಾ ಇರ್ತೀವಿ.
ಈ ಸಮಸ್ಯೆ ಈ ಥರ ಹೀಗೆ ಇದು ಇದು ಅಂತ. ಬಟ್ ತಕ್ಕಮಟ್ಟಿಗೆ ಎಷ್ಟೋ ಒಂದು ಕಡೆ ನ್ಯಾಯ ಸಿಕ್ಕಿದೆ, ಆಮೇಲೆ ಎಲ್ಲೋ ಒಂದು ಕಡೆ ನಮಗೆ ನಾವು ಅಂದ್ಕೊಂಡಂಥ ಸಾಧನೆ ಮಾಡೋಕ್ಕಾಗ್ದಿರೋ ಎಷ್ಟೋ ಇದ್ದಾವೆ. ಸಾಧನೆ ಮಾಡೋಕ್ಕಾಗ್ದಿದ್ದಾಗ ನಾವು ಸರ್ಕಾರದ ಮೊರೆಗೆ ಹೋಗಿದ್ದೀವಿ. ಸರ್ಕಾರದವರು ಅಷ್ಟೇ ಪಾಪ, ಅವ್ರ ಕೈಯಲ್ಲಿ ಏನಾಗುತ್ತೋ ಅದು ಮಾಡಿಕೊಟ್ಟಿದ್ದಾರೆ ನಮಗೆ. ಇವೆಲ್ಲ ಈ ಥರ ಭವನ ಆಗ್ಬೋದು ಇವೆಲ್ಲ ಮಾಡೋದಕ್ಕೆ ಸರ್ಕಾರ ನಮ್ಮ ನಾವು ನಿಜವಾಗ್ಲೂ ಹೇಳ್ತೀನಿ ಪುಣ್ಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬೇರೆ ರಾಜ್ಯಗಳನ್ನ ಕಂಪೇರ್ ಮಾಡಿದಾಗ ನಮ್ಮ ರಾಜ್ಯ ಸರ್ಕಾರ ಚಿತ್ರರಂಗಕ್ಕೆ ಮಾಡಿದಷ್ಟು ಬೇರೆ ರಾಜ್ಯದಲ್ಲಿ ಯಾರೂ ಏನು ಮಾಡಿಲ್ಲ ಅನ್ನೋದನ್ನು ನಾನು ಎಲ್ಲಿ ಬೇಕಾದ್ರೂ ಹೇಳ್ತೀನಿ ನಾನು. ಸೊ ಸರ್ಕಾರ ತಕ್ಕಮಟ್ಟಿಗೆ ನಾವು ಕೇಳಿದಾಗ ಎಷ್ಟೆಷ್ಟು ಏನೇನು ಸ್ಪಂದಿಸ್ಬೇಕು ಸ್ಪಂದಿಸಿದ್ದಾರೆ. ಕೆಲವು ವಿಷಯಗಳನ್ನ ಸ್ಪಂದಿಸಕ್ಕೆ ಆಗದಿರೋದು, ನಮಗೆ ಕೊರತೆ ಇರೋದನ್ನ ಕುಂದು ಕೊರತೆಗಳನ್ನ ತುಂಬಿಸ್ಕೊಳ್ಳೋದಕ್ಕೆ ಯಾರ ಹತ್ರ ಹೋಗ್ಬೇಕು? ನಾವು ದೇವ್ರ ಮೊರೆನೇ ಹೋಗ್ಬೇಕು. ಕಡೆಯ ಒಂದು ಆಪ್ಷನ್ ಅಂತೀವಿ, ಇಲ್ಲಾಂದರೆ ಕಡೆಯಲ್ಲಿ ಕೊನೆಗೆ ನಮಗೆ ಯಾರೂ ಇಲ್ಲ ಅಂದಾಗ ನಮ್ಮ ದೇವರೇ ಗತಿ ಅಂತೀವಲ್ಲ, ಅದನ್ನು ನಾವು ಈ ನಾನು ತುಂಬ ಮುಖ್ಯವಾಗಿ ದೊಡ್ಡಣ್ಣ ನಾವು ಇಬ್ಬರು ಕೂತ್ಕೊಂಡು ಮಾತಾಡುವಾಗ ಥರದ್ದು ಒಂದು ಒಳ್ಳೆ, ಯಾಕಂದರೆ ನಾನು ತುಂಬಾ ಈ ವರ್ಷದಲ್ಲಿ ಎರಡು ಚಿತ್ರಗಳನ್ನ ನಿರ್ಮಾಣ ಮಾಡಿ ಬಿಡುಗಡೆ ಮಾಡಿ ಏನು ಕಷ್ಟ ಅನುಭವಿಸ್ತಾ ಇದ್ದೀವಿ ಚಿತ್ರರಂಗ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.